ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪದೇ ಪದೇ ಉತ್ತರ ಪ್ರದೇಶದ ಬಗ್ಗೆ ಮಾತಾಡ್ತೀನಿ ಅಂತ ನನ್ನ ಮೇಲೆ ಆಕ್ಷೇಪವನ್ನು ದಯವಿಟ್ಟು ವ್ಯಕ್ತಪಡಿಸಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅತಿ ಹೆಚ್ಚು ಸ್ಟೋರಿಗಳು ಉತ್ತರ ಪ್ರದೇಶದ ಬಗ್ಗೆ ನಾವು ನೋಡುವಾಗ ಸಿಗುವಂಥ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳಿರ್ತಾವೆ. ಅದನ್ನು ಹೇಳದೆ ಹೋದರೆ ನನಗೆ ಸಮಾಧಾನ ಆಗೋದಿಲ್ಲ. ಯೋಗಿ ಆದಿತ್ಯನಾಥ್ ಕೈಗೊಳ್ಳುವಂಥ ನಾವೀನ್ಯಪೂರ್ಣ ಕೆಲಸಗಳಿದಾವಲ್ಲ, ಅದನ್ನು ಜನರಿಗೆ ಹಂಚದೆ ಹೋದರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ನನಗನ್ಸುತ್ತೆ. ಆದ್ದರಿಂದ ತಮ್ಮೆದುರಿಗೆ ಹಂಚಿಕೊಳ್ತಾ ಇರುವಂಥದ್ದು. ಈ ಬಾರಿ ಯಾವ ವಿಷಯವನ್ನು ಹೇಳ್ತಾಯಿದ್ದೀನಿ, ಈ ಬಾರಿ ಎಲ್ಲಿಯೂ ಸುದ್ದಿ ಆಗಲಾರದಂಥ ಒಂದು ಸುದ್ದಿಯನ್ನು ಹೇಳ್ತೀನಿ. ನಿಮ್ಗೆ ಎಲ್ಲಿಯೂ ಸಿಗಲ್ಲ ಇದು, ಭಾಳ ರಿಸರ್ಚ್ ಮಾಡಿದರೆ ಸಂಶೋಧನೆ ಮಾಡಿದರೆ ಸಿಗತ್ತೆ. 2014 ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. 2017 ಒಂದು ಅಧಿನಿಯಮವನ್ನು ಜಾರಿಗೆ ತರ್ತಾರೆ ನರೇಂದ್ರ ಮೋದಿಯವರು. ಅದರ ಹೆಸರು ಎನಿಮೀಸ್ ಪ್ರಾಪರ್ಟಿ ಆ್ಯಕ್ಟ್ ಅಮೆಂಡ್ಮೆಂಟ್ ಅಂತೆ, 2017. ಏನಿದು ಎನಿಮೀಸ್ ಪ್ರಾಪರ್ಟಿ ಆ್ಯಕ್ಟ್ ಅಂದರೆ ಏನಿದು? ಭಾರತ ದೇಶ 1947 ವಿಭಜನೆಯಾದಾಗ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ಭಾರತಕ್ಕೆ ಬರಲಿಕ್ಕೆ, ಭಾರತದಲ್ಲಿರುವಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಲಿಕ್ಕೆ, ಯಾರು ಎಲ್ಲಿ ಬೇಕಾದರೂ ಹೋಗಲಿಕ್ಕೆ ಒಂದು ಪ್ರಾವಿಷನ್ ಮಾಡಲಾಯಿತು ವಿಭಜನೆಯಾದ ಸಂದರ್ಭದಲ್ಲಿ. ಆವಾಗ ತಮ್ಮ ತಮ್ಮ ಆಸ್ತಿಗಳನ್ನು ಬಿಟ್ಟು ಹೋಗ್ತಾರೆ. ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ಭಾರತಕ್ಕೆ ವಲಸೆ ಬಂದವರು, ಅವರ ಮನೆಗಳು ಖಾಲಿ ಆಗ್ತವೆ. ಪಾಕಿಸ್ತಾನ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಆಯಾ ಮನೆಗಳನ್ನು ಮುಸಲ್ಮಾನರಿಗೆ ಇಡ್ಲಿಕ್ಕೆ ಕೊಟ್ಬಿಡ್ತಾರೆ. ಇರಲಿಕ್ಕೆ ಹಿಂದೂಗಳ ಮನೆ ತೆರವಾದಂಥ ಮನೆಗಳಲ್ಲಿ ಪಾಕಿಸ್ತಾನಿಗಳು ಹೋಗಿ ವಾಸ ಮಾಡ್ಬೋದು. ಭಾರತ ದೇಶದಲ್ಲಿ ಯಾವ ಮುಸಲ್ಮಾನರ ಮನೆಗಳು ಖಾಲಿಯಾಗಿದ್ದಾವೋ ಅಲ್ಲಿ ಹಿಂದೂಗಳು ಹೋಗಿ ವಾಸವನ್ನು ಮಾಡೋದಿಲ್ಲ, ಮನೆಗಳು ಹಾಗೆ ಉಳಿತವೆ. ಮುಂದೆ ಕಾಲಾಂತರದಲ್ಲಿ ಬೇರೆ ಬೇರೆಯವರು ಬಂದು ಅಕ್ರಮವಾಗಿ ವಾಸ ಮಾಡಲಿಕ್ಕೆ ಶುರು ಮಾಡ್ತವೆ. ಆ ರೀತಿ ಇದ್ದಂಥ ಮನೆಗಳ ಸಂಖ್ಯೆ 9,500 ಪ್ರಾಪರ್ಟಿಗಳು. ನಮ್ಮ ಮನೆಗಳಲ್ಲ, ಪ್ರಾಪರ್ಟಿಗಳು, ಅದು ಬೇರೆ ಬೇರೆ ರೀತಿಯಲ್ಲಿರುವಂಥ ಪ್ರಾಪರ್ಟಿ ಆಗಿರುತ್ತೆ. ಎನಿಮೀಸ್ ಪ್ರಾಪರ್ಟಿ ಅಂತ ಕರೀತಾರೆ ಬೇರೆ ದೇಶದಲ್ಲಿ ಹೋದಂಥ ಜನ. ಈ ರೀತಿ ಇದ್ದಂಥ ಪ್ರಾಪರ್ಟಿಗಳಿಗೆ ಒಂದು ಅಮೆಂಡ್ಮೆಂಟ್ ತರಲಾಗುತ್ತೆ ಕಾನೂನು ರೀತಿ, ಏಕೆಂದರೆ ಇದಕ್ಕೊಂದು ಸರಿಯಾದಂಥ ಲೆಜಿಟಿಮಸಿ ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಅದಕ್ಕೂ ಸಂವಿಧಾನಾತ್ಮಕವಾಗಿ ಅದಕ್ಕೊಂದು ಬೆಲೆ ಬರಬೇಕು, ಕಾನೂನಾತ್ಮಕವಾಗಿ ಇರಬೇಕು ಅದು ಅನ್ನುವಂಥ ಕಾರಣಕ್ಕೋಸ್ಕರ. ಏನು ತರ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಇದು ಗ್ರಾಮಾಂತರ ಪ್ರದೇಶದಲ್ಲಿ ಈ ರೀತಿ ಆಸ್ತಿಗಳು ಯಾವುದಾದ್ರೂ ಇದ್ದರೆ ಅದರ ಬೆಲೆ 1 ಕೋಟಿ ರೂಪಾಯಿ ಒಳಗಡೆ ಇದ್ದರೆ, ಯಾರು ಆ ಮನೆಯ ಸವಲತ್ತನ್ನು ಅನುಭವಿಸ್ತಾ ಇದ್ದರು, ಯಾರು ಆ ಮನೆಯಲ್ಲಿ ವಾಸವಾಗಿದ್ದಾರೋ ಅವರಿಗೆ ಖರೀದಿ ಮಾಡಲಿಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೆ. ಆತ ಬೇಡ ಅಂದ ಸಂದರ್ಭದಲ್ಲಿ ಸರ್ಕಾರ ರೇಟ್ ಫಿಕ್ಸ್ ಮಾಡಿರುತ್ತೆ, ಆ ರೇಟಿಗೆ ಆತ ಒಪ್ಪಿದರೆ ಆತ ಮನೆಯನ್ನು ಭೋಗಿಸಬಹುದು, ಉಪಯೋಗಿಸಬಹುದು, ಅನುಭವಿಸಬಹುದು. ಒಂದು ವೇಳೆ ಆ ಮನೆ ಆತನಿಗೆ ಬೇಡ ಅಂತ ಆದಂಥ ಸಂದರ್ಭದಲ್ಲಿ ಅದನ್ನು ಈ ಹರಾಜಿಗೆ ಹಾಕಲಾಗತ್ತೆ, ಅದನ್ನು ಮಾರಾಟ ಮಾಡಲಾಗತ್ತೆ. ಇನ್ನು ಶಹರ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಆಸ್ತಿ ಇದ್ದ ಸಂದರ್ಭದಲ್ಲಿ ಅದಕ್ಕೆ 5 ಕೋಟಿ ರೂಪಾಯಿಗಿಂತ ಒಳಗಡೆ ಇದ್ದರೆ, 5 ಕೋಟಿ ರೂಪಾಯಿಗಿಂತ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಫಲಾನುಭವಿ ಯಾರಿದ್ದಾರೆ, ಆ ಮನೆಯಲ್ಲಿ ಯಾರು ಆ ಪ್ರಾಪರ್ಟಿಯಲ್ಲಿ ಯಾರು ಆ ಪ್ರಾಪರ್ಟಿಯನ್ನು ಅನುಭವಿಸ್ತಾ ಇದ್ದಾರೋ ಅವರು ಆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ಕೋಬೋದು, ಅವರಿಗೆ ಪ್ರಥಮ ಪ್ರಾಶಸ್ತ್ಯ. ಒಂದು ವೇಳೆ ಅವರು ಬೇಡ ಅಂದ ಸಂದರ್ಭದಲ್ಲಿ ಅದನ್ನು ಈ ಹರಾಜಿಗೆ ಹಾಕಿ ಮಾರಾಟ ಮಾಡಲಾಗುತ್ತೆ. ಈ ರೀತಿಯ ಪ್ರಾಪರ್ಟಿಗಳು ಭಾರತ ದೇಶಾದ್ಯಂತ ಎಲ್ಲ ಕಡೆ ಇದ್ದಾವೆ. ಅತಿ ಹೆಚ್ಚು ಪ್ರಾಪರ್ಟಿಗಳಿರೋದು ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ 6,500 ಈ ರೀತಿ ಎನಿಮಿ ಪ್ರಾಪರ್ಟೀಸು ಈಗ ಸದ್ಯದಲ್ಲಿ ಇರುವಂಥದ್ದು. ಈ ಪ್ರಾಪರ್ಟಿಗಳೇನಾಗಿದೆ ಈಗ ಅದನ್ನು ಹರಾಜು ಹಾಕಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು, ಒಂದಿಷ್ಟು ಹರಾಜು ಹಾಕಲಾಗಿದೆ, ಒಂದಿಷ್ಟು ಉಳಿದಿದ್ದಾವೆ. ಉಳಿದಿರುವಂಥ ಪ್ರಾಪರ್ಟಿ ಏನು ಮಾಡಬೇಕು? ಒಂದು ದೊಡ್ಡದಾದಂಥ ಆರೋಪವನ್ನು ನಿರಂತರವಾಗಿ ಈ ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ. ಇತ್ನಾ ಸಾಂಡ್ ಸಬ್ ಜಗಾ ಪೆ ಘೂಮ್ ರಹ ಹೈ ಯೋಗಿ ಆದಿತ್ಯನಾಥ್ ಜಿ ಕ್ಯಾ ಕರ್ ರಹೆ, ಈ ಬಿಡಾಡಿ ದನಗಳು ಈ ರಾಜ್ಯಾದ್ಯಂತ ಇಷ್ಟೊಂದು ಓಡಾಡ್ತಾ ಇದ್ದಾವೆ, ಯೋಗಿ ಆದಿತ್ಯನಾಥ್ ಏನು ಮಾಡ್ತಾ ಇದ್ದಾರೆ? ನಿಮಗೆ ಗೊತ್ತು, ಯಾದವರ ಸಂಖ್ಯೆ ತುಂಬ ಜಾಸ್ತಿ ಇರುವ ರಾಜ್ಯ ಅದು ಮೊದಲೇದು. ಎರಡನೇದು ಅಲ್ಲಿ ಹಸು ಸಾಕಣೆ ಅನ್ನೋದು ಉತ್ತರ ಪ್ರದೇಶದಲ್ಲಿ ಭಾಳ ಪ್ರಮುಖವಾದಂಥ ಹೈನುಗಾರಿಕೆಯ ರಾಜ್ಯ ಆಗಿತ್ತದು. ಈಗಲೂ ಕೂಡ ಅಲ್ಲಿ 7,500 ಗೋಶಾಲೆಗಳಿದ್ದಾವೆ. ಈ ರೀತಿ ಬಿಡಾಡಿ ದನಗಳ ಸಂಖ್ಯೆಯೇ 12 ಲಕ್ಷ ಇರೋದು ಉತ್ತರ ಪ್ರದೇಶದಲ್ಲಿ, 12 ಲಕ್ಷ. ಈಗ ಯೋಗಿ ಆದಿತ್ಯನಾಥ್ ಏನು ಮಾಡಿದ್ದಾರೆ ಅಂತಂದರೆ, ಈ ಎನಿಮಿ ಪ್ರಾಪರ್ಟಿ ಅಂತ ಏನಿದ್ದಾವೆ ಅವುಗಳನ್ನೆಲ್ಲ ಗೋಶಾಲೆ ಅಂತ ಪರಿವರ್ತಿಸಬೇಕು. ಹಾಗೆ ಪರಿವರ್ತಿಸುವ ಮೂಲಕ ಯಾವ ಬಿಡಾಡಿ ದನಗಳಾಗಿ ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ, ಜನರಿಗೆ ತೊಂದರೆ ಮಾಡ್ತವೆ, ಕಂಡು ಕಂಡಲ್ಲಿ ಸಗಣಿ ಆಗ್ತವೆ, ನೈರ್ಮಲ್ಯ ಹೊರಟೋಗುತ್ತೆ ಅಂತ ಏನು ಹೇಳ್ತಾರೋ, ಅದಕ್ಕೆ ಒಂದು ಪುನರ್ವಸತಿ ಮಾಡುವಂಥ ಕೆಲಸಕ್ಕೆ ನಾಂದಿಯನ್ನು ಹಾಡಿದ್ದಾರೆ ಯೋಗಿ ಆದಿತ್ಯನಾಥ್. ಭಾಳ ದೊಡ್ಡ ವಿಚಾರ ಏನಲ್ಲ ಇದು, ಆದರೆ ಗಮನಿಸಬೇಕಾದಂಥ ವಿಚಾರ. ಯಾವ ಅಖಿಲೇಶ್ ಯಾದವ್ ತನ್ನ ಅವಧಿಯಲ್ಲಿ ಇದೇ ರೀತಿ ಬಿಡಾಡಿ ದನ ಓಡಾಡುವಾಗ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ. ಈಗ ಯೋಗಿ ಆದಿತ್ಯನಾಥ್ ಬಂದಮೇಲೆ 2017 ಇದ್ದಕ್ಕಿದ್ದ ಹಾಗೆ ಈತನಿಗೆ ಬಿಡಾಡಿ ದನಗಳು ನೆನಪಾಗಿಬಿಡ್ತವೆ, ಅದಕ್ಕೆ ಪುನರ್ವಸತಿ ಆಗಬೇಕು, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ.
ಈಗ ಅದಕ್ಕೆ ಉತ್ತರವನ್ನು ಸ್ವತಃ ಯೋಗಿ ಆದಿತ್ಯನಾಥ್ ಕೊಟ್ಟಿದ್ದಾರೆ. ಎನಿಮಿ ಆ್ಯಕ್ಟ್ನಲ್ಲಿ ಬಂದಂಥ ಎನಿಮಿ ಪ್ರಾಪರ್ಟಿಗಳೇನಿದ್ದಾವೆ ಅವೆಲ್ಲ ಗೋಶಾಲೆಗಳಾಗಿ ಪರಿವರ್ತನೆಗೊಳ್ತಾ ಇದ್ದಾವೆ. ಇನ್ನೊಂದು ಉತ್ತರ ಪ್ರದೇಶದ ಸುದ್ದಿಯನ್ನು ಹೇಳಿಬಿಡ್ತೀನಿ, ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಮತ್ತು ಭಾಳ ಮುಖ್ಯವಾಗಿರುವಂಥದ್ದು ಹಿಂದೂಗಳಿಗೆ. ಏನಪ್ಪ, ಅಲ್ಲಿ ಒಂದು ಶಾಹಿ ಈದ್ಗಾ ಮಸ್ಜಿದ್ ಅಂತ ಇದೆ ಮಥುರಾದಲ್ಲಿ, ನಿಮಗೆ ಗೊತ್ತಿರುವಂಥದ್ದು. ಒಟ್ಟು 13.5 ಎಕರೆ ಜಾಗ ಇದು. ಕೇಶವ ಮಂದಿರ್ ಅಂತೇನು ಹೇಳ್ತೀವಿ, ಕೃಷ್ಣನ ಜನ್ಮಸ್ಥಾನ ಅಂತೇನು ಹೇಳ್ತೀವಿ, ಯಾವುದರ ಕುರಿತು ಈಗಾಗಲೇ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇದರ ಕುರಿತು ಮೊಕದ್ದಮೆ ನಡೀತಾ ಇದೆ. ಅಲ್ಲಿ ನಮಗೆ ಮಥುರೆಯಲ್ಲಿ ನಮ್ಮ ಜಾಗವನ್ನು ನಮಗೆ ಬಿಟ್ಟು ಕೊಡಿ ಅಂತ ಹಿಂದೂಗಳು 15 ಜನ ಕೇಸ್ಗಳನ್ನು ಹಾಕಿದ್ದಾರೆ, 15 ವಕಾಲತ್ತುಗಳನ್ನ ಹಾಕಲಾಗಿರೋದು, ಮೊಕದ್ದಮೆ ಇರುವುದು. ಪ್ರಕರಣ ಏನು ಅಂತ ಹೇಳ್ತೀನಿ. ಪ್ರಕರಣ 11 ಎಕರೆ ಕೇಶವ ಮಂದಿರಕ್ಕಿರುವಂಥ ಜಾಗ, 2.5 ಎಕರೆ ಏನಿದೆ, 2.5 ಎಕರೆ ಶಾಹಿ ಈದ್ಗಾ ಅಂಥೇಳಿ ಒಂದು ಮಸೀದಿಯನ್ನು ಕಟ್ಕೊಂಡಿರೋದು. ಈ 2.5 ಎಕರೆನಲ್ಲೇ ನಮ್ಮ ಕೃಷ್ಣನ ಜನ್ಮಸ್ಥಾನ ಇರೋದು, ಅದನ್ನು ನೀವು ಖಾಲಿ ಮಾಡಿಕೊಡಿ ಅಂತ ಹಿಂದೂ ವಾದಿಗಳು ಕೇಸನ್ನು ಹಾಕಿದ್ದಾರೆ. ಇದರ ಕುರಿತಾಗಿ ಸರ್ವೆ ಆಗಬಾರದು ಅನ್ನೋದು ಮುಸಲ್ಮಾನ ಬಾಂಧವರ ಆಕ್ಷೇಪಣೆ. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಜ್ಞಾನವಾಪಿ ಮಸೀದಿಯ ವಿಚಾರದಲ್ಲಿ ನೋಡಿದ್ದೀರಿ, ಕಾಶಿಯಲ್ಲಿ ನೀವೇನೇ ಮಾಡಿ ಸರ್ವೆ ಮಾಡಬೇಡಿ, ನೀವೇನೇ ಮಾಡಿ ಉತ್ಖನನ ಮಾಡಬೇಡಿ, ನೀವೇನೇ ಮಾಡಿ ಕಾರ್ಬನ್ ಡೇಟಿಂಗ್ ಮಾಡಬೇಡಿ. ನೋಡಿ, ಮೊದಲನೇದಾಗಿ ಅದನ್ನು ಯಾವುದೂ ಹಾಳು ಮಾಡಲಾರದೆ, ಯಾವುದನ್ನು ವಿರೂಪಗೊಳಿಸಲಾರದೆ, ಕುರೂಪಗೊಳಿಸಲಾರದೆ, ಗೂದ್ಲಿ ಪಿಕಾಸಿ ಹಚ್ಚಿ ತೆಗೆಯಲಾರದೆ ಹೇಗಿದೆಯೋ ಹಾಗೆ ನಾವು ಕಾಪಿ ಮಾಡ್ಕೊಂಡು ಬರ್ತೀವಿ, ವಿಡಿಯೋ ಶೂಟಿಂಗ್ ಮಾಡ್ತೀವಿ, ಕಾರ್ಬನ್ ಡೇಟಿಂಗ್ ಮಾಡ್ತೀವಿ ಅಂತ ಸ್ವತಃ ಪ್ರಾಚ್ಯ ಇಲಾಖೆ ಹೇಳಿದೆ. ಆದರೆ ಇದು ಆಗಬಾರದು ಅಂತ ಕೋರ್ಟ್ಗೆ ಹೋಗಲಾಯಿತು. ಈ ರೀತಿ ಕಾರ್ಬನ್ ಡೇಟಿಂಗ್ ಮಾಡಬೇಡಿ, ಈ ರೀತಿ ನೀವು ಅದನ್ನು ಮೊದಲೇದಾಗಿ ಮೇಂಟೈನೆಬಿಲಿಟಿನೇ ಇಲ್ಲ ಇದಕ್ಕೆ. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಬರುತ್ತೆ, 1992 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ನರಸಿಂಹರಾವ್ ಅವರು ತಂದದ್ದು, ಅದರ ಪ್ರಕಾರ ಬರುತ್ತೆ. ಆದ್ದರಿಂದ ನಮ್ಮ ಮಂದಿರವನ್ನು ನಮಗೆ ಬಿಟ್ಬಿಡ್ಬೇಕು ಅಂತ ಮೊದಲೇ ವಾದ. ಎರಡನೇದ್ದು ಇಲ್ಲ, ಅದು ಮೇಂಟೈನೆಬಿಲಿಟಿ ಬರೋಲ್ಲ ಅದಕ್ಕೆ ಅಂದ ಸಂದರ್ಭದಲ್ಲಿ ನೀವು ಅದನ್ನು ಕಾರ್ಬನ್ ಡೇಟಿಂಗ್ ಮಾಡಬೇಡಿ, ಅದ್ರ ಕುರಿತಾಗಿ ಮ್ಯಾಪಿಂಗ್ ಆಗೋದು ಬೇಡ, ಅದ್ರ ಕುರಿತು ವಿಡಿಯೋಗ್ರಫಿ ಆಗೋದು ಬೇಡ ಅಂತ ಮತ್ತೊಂದು ಕೇಸ್ ಹಾಕಿದರು. ಅದು ಕೂಡ ಫೇಲ್ ಆದರು. ಅದಾದಮೇಲೆ ಎಲ್ಲ ದಾಖಲಾತಿಗಳು ತೆಗೆದಾಗ ವಜೂಖಾನಾದಲ್ಲಿ ಶಿವಲಿಂಗ ಇದೆ ಅನ್ನೋದು ಗೊತ್ತಾಯಿತು. ಫಾವಡಾ ಅಂತೇಳಿ, ಫಾವಡಾ ಅಂತ ಹೇಳ್ತಾರೆ ಶಿವಲಿಂಗ. ಇವರು ಅದನ್ನು ಫೌಂಟೇನ್ ಅಂತ ಹೇಳ್ಕೊಂಡು ಓಡಾಡಿದರು. ಇದು ಕಾಶಿಯ ಕತೆ. ಇಲ್ಲಿ ಮಥುರೆಯಲ್ಲಿ ಹಂಗಲ್ಲ, ಮಥುರೆಯಲ್ಲಿ ಸರಿಯಾಗಿ ಸಂಪೂರ್ಣವಾಗಿ ವಶಪಡಿಸಿಕೊಂಡು ಮಸೀದಿನೇ ಕಟ್ಬಿಟ್ಟಿದ್ದಾರೆ. ಎಲ್ಲಿ ಕೃಷ್ಣನ ಜನ್ಮಸ್ಥಾನ ಇದೆಯೋ, ಯಾವುದು ಕಾರಾಗ್ರಹವಾಗಿತ್ತೋ ಆ ಕಾರಾಗ್ರಹವನ್ನೇ ಮಸೀದಿ ಮಾಡಿಬಿಟ್ಟಿದ್ದಾರೆ. ಅದು ನಮಗೆ ಬೇಕು ಅಂತ ನಮ್ಮ ಇದ್ರ ಕುರಿತಾಗಲಿ ಇನ್ನೊಂದು ಏನು ಮಾಡ್ತಾಯಿದ್ರು ಈ ರಾಜರು, ಮುಸಲ್ಮಾನ್ ರಾಜರು ಏನು ಅಂದರೆ, ಹೇಗೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದೀವಿ ಅಂತ ತೋರಿಸ್ಲಿಕ್ಕೆ ಒಂದು ಗೋಡೆಯನ್ನು ಹಿಂದೂ ದೇವಾಲಯವಾಗೇ ಬಿಟ್ಬಿಡ್ತಿದ್ರು. ಯಾವತ್ತೂ ನಿಮಗೆ ಗೊತ್ತಿರಬೇಕು, ನಿಮ್ಮನ್ನು ನಾವು ಸರಿಯಾಗಿ ಅಟ್ಟಹಾಸ ಗೈದು ನಿಮ್ಮನ್ನು ಕೆಳಗೆ ಉರುಳಿಸಿದ್ದೀವಿ, ಹಿಂದೂಗಳನ್ನ ತೋರಿಸ್ಬೇಕು ಅನ್ನುವಂಥ ತಮ್ಮ ಬರ್ಬರತೆಯ ಪ್ರತೀಕವಾಗಿ ಕಾಶಿಯ ಜ್ಞಾನವಾಪಿ ಮಸೀದಿಯಲ್ಲಿಯೂ ಒಂದು ಗೋಡೆ ಹಿಂದೂ ದೇವಸ್ಥಾನದ ರೀತಿಯಲ್ಲಿದೆ, ಪಶ್ಚಿಮ ಗೋಡೆ. ನಾನು ಹಲವಾರು ಸಾರಿ ಹೋಗಿ ಬಂದಿರುವಂಥ ಜಾಗ ಅದು. ಮಥುರೆಯಲ್ಲಿಯೂ ಕೂಡ ಅದೇ ರೀತಿಯದಾದಂಥ ಸ್ಟ್ರಕ್ಚರ್ ಇದೆ. ಅದು ಪುರಾತನ ಶಿಲ್ಪ, ಪುರಾತನ ದೇವಾಲಯದ ಎಲ್ಲ ಲಕ್ಷಣಗಳು ಇರುವಂಥದ್ದು. ಈಗ ಇದನ್ನು 15 ಕೇಸ್ ಇದೆ. ಅವ್ರು ಹೇಳೋದೇನೋ, ಮೊದಲೇದು ಇದು ಮೇಂಟೈನೆಬಿಲಿಟಿ ಇಲ್ಲ ಅಂದರು ಮಥುರೆಯಲ್ಲಿ ಕೂಡ, ಅದು ಕಿತ್ತಾಕಲಾಯಿತು. ಅದಾದಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಪ್ರಾಚ್ಯ ಇಲಾಖೆಯವರು ಅದನ್ನು ಪುರಾತನ ಇದನ್ನು ಸರ್ವೇಕ್ಷಣೆ ಮಾಡಬಾರ್ದು ಅಂತ ಹೇಳಿದ್ರು, ಅದು ಕೂಡ ಕೇಸ್ ಬಿದ್ದೋಯ್ತು. ಮೂರನೇದಾಗಿ ಇನ್ನೊಂದು ಕೇಳಿದ್ರು, ಅವರೇನು 15 ಕೇಸ್ಗಳನ್ನು ಪ್ರತ್ಯೇಕವಾಗಿ ನಡೆಸಬೇಕು, ಮೊಕದ್ದಮೆ ಬೇರೆ ಬೇರೆ ಪ್ರಕರಣಗಳಾಗಿಯೇ ನಡೀಬೇಕು ಅಂತ. ನೋಡಿ ಹೇಗಿದೆ, ನೋಡಿ ಇದು ವಿಷಯ ಒಂದೇ, ಕೇಳ್ತಾ ಇರುವಂಥ ವಿಚಾರ ಒಂದೇ, ನ್ಯಾಯ ಕೇಳ್ತಾ ಇರೋದು ನಮಗೆ ಕೃಷ್ಣನ ಜನ್ಮಸ್ಥಾನವನ್ನು ವಾಪಸ್ ಕೊಡಿ ಅಂತ, ನಮ್ಮ ಜಾಗ ನಮಗೆ ಬಿಟ್ಕೊಡಿ ಅಂತ. ಬೇರೆ ಬೇರೆ ಪ್ರಕರಣಗಳಿದ್ದಾವೆ, ಬೇರೆ ಬೇರೆಯಾಗಿ ಫೈಟ್ ಮಾಡಿ ಅಂತ ಮುಸಲ್ಮಾನ ಸಂಸ್ಥೆಗಳು ಹೇಳೋದು. ಕೊನೆಗೆ ನಿನ್ನೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಕರಣ ಬಂತು. ಪ್ರಕರಣ ಬಂದ ಸಂದರ್ಭದಲ್ಲಿ ವಾದ ಪ್ರತಿವಾದ ಆದಮೇಲೆ ಆನರೇಬಲ್ ಜಸ್ಟಿಸ್ ಅವರು ಜಜ್ಮೆಂಟ್ ಕೊಡ್ತಾರೆ, ಕೊಟ್ಟು ಹೇಳ್ತಾರೆ 15 ಕೇಸುಗಳನ್ನ ಪ್ರತ್ಯೇಕವಾಗಿ ಇದರ ಕುರಿತು ವಿಚಾರಣೆ ನಡೆಸೋದಿಲ್ಲ, ಎಲ್ಲವನ್ನು ಕ್ಲಬ್ ಮಾಡಲಾಗತ್ತೆ, 6 ನವೆಂಬರ್ ನಿರಂತರವಾಗಿ ತೀವ್ರವಾದಂಥ ವಿಚಾರಣೆ ನಡೆಯುತ್ತೆ. ಹಿಂದೂಗಳು ಸಂತೋಷ ಪಡಬೇಕಾದಂಥ ವಿಚಾರ. ದೀಪಾವಳಿ ಕಳೆದ ತಕ್ಷಣ ಮತ್ತೆ ವಾದ ಪ್ರತಿವಾದ ಶುರುವಾಗುತ್ತೆ. ಮತ್ತೆ ನಮ್ಮ ಹರಿಶಂಕರ್ ಜೈನು, ವಿಷ್ಣು ಶಂಕರ್ ಜೈನು ಒಬ್ಬರಿಗಿಂತ ಒಬ್ಬರು ಮೇಧಾವಿ ವಕೀಲರು ಇದರ ಕುರಿತು ಕೋರ್ಟಿನಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತಾರೆ. ಅದಾದಮೇಲೆ ಕೃಷ್ಣ ಜನ್ಮಸ್ಥಾನದಲ್ಲಿ ಮತ್ತೊಂದು ಕಾರಿಡಾರನ್ನು ನಾವು ನೀವು ನೋಡುವಂಥ ಗಳಿಗೆ ಬರಲಿದೆ ಅನ್ನುವಂಥ ಆಶಯ ನನ್ನದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.